ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನು ಇವತ್ತು ಸಲ್ಲಿಸಿದ್ದಾರೆ ಇನ್ನೇನು ಕೆಲವೇ ಘಳಿಗೆಯಲ್ಲಿ ಆ ಒಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಅದು ಕೂಡ ನ್ಯಾಯಮೂರ್ತಿ ಜಯಶಂಕರ್ ಪೀಠದಿಂದ ಈ ವಿಚಾರಣೆ ನಡೆಯುವಂತಹದ್ದು ಒಂದು ಕಡೆ ದರ್ಶನ್ ಕುಟುಂಬವೂ ಕೂಡ ಸಾಕಷ್ಟು ಟೆಂಪಲ್ಗಳಿಗೆ ಹೋಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳ ದಂಡು ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇತ್ತು ಯಾವಾಗ ದರ್ಶನ್ ಬಿಡುಗಡೆ ಎನ್ನುವಂತಹದ್ದು ಅದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಎನ್ನುವಂತಹ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ಗಳು ಸಂಭ್ರಮ ಆಚರಿಸ್ತಾ ಇದ್ದಾರೆ ಜೊತೆಗೆ ತಮ್ಮ ಕುತೂಹಲವನ್ನ ಒಂದರ್ಥದಲ್ಲಿ ಕಾಯ್ದಿರಿಸಿದ್ದಾರೆ ಈಗ ಯಾವುದೇ ಕ್ಷಣದಲ್ಲಿ ಯಾವುದೇ ಘಳಿಗೆಯಲ್ಲಿ ಏನು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯಾಗುತ್ತೆ ಮತ್ತೊಂದು ಕಡೆ ನೂರ ಎರಡು ದಿವಸಗಳ ನಂತರ ಜಾಮೀನು ಅರ್ಜಿ ಕೋರಿ ಇವತ್ತು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು ಈ ಹಿಂದೆ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ರು ದರ್ಶನ್ಗೆ ನಿಮ್ಮ ಪ್ರಕರಣದ ತೀವ್ರತೆ ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಜಾಮೀನು ಕೋರೋದು ಬೇಡ ಈಗ ಅದಕ್ಕೆ ಸೂಕ್ತವಾದಂತಹ ಸಮಯ ಅಲ್ಲ ಒಂದಷ್ಟು ದಿವಸಗಳ ಕಾಲ ತಮ್ಮ ಏನು ಏನು ವರ್ತನೆ ಆಗಿರ್ಬೋದು ಇವೆಲ್ಲವೂ ಕೂಡ ಹಿಡಿತದಲ್ಲಿರಬೇಕು ಈ ಪ್ರಕರಣದ ತೀವ್ರತೆ ಹೆಚ್ಚಿದೆ ಸಾಕಷ್ಟು ರೀತಿಯಲ್ಲಿ ತೀವ್ರತೆಯಿಂದ ಚರ್ಚೆ ಆಗ್ತಾ ಇರೋದಂತಹ ಸಂದರ್ಭದಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸುವುದು ಬೇಡ ಎನ್ನುವಂತಹ ಸಲಹೆಯನ್ನು ಕೂಡ ಈ ಹಿಂದೆ ವಕೀಲರು ಕೊಟ್ಟಿದ್ರು ಒಟ್ಟಾರೆ ನಟ ದರ್ಶನ್ ಜಾಮೀನು ಕೋರಿ ಇವತ್ತು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ ಒಂದು ಕಡೆ ಫ್ಯಾನ್ಸ್ ಕೂಡ ಬಹಳಷ್ಟು ಕುತೂಹಲ ಇರತಕ್ಕಂತಹದ್ದು ಏನಾಗುತ್ತೆ ಈ ಒಂದು ಪ್ರಕರಣದ ಅಥವಾ ಈ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಕಾದು ನೋಡಬೇಕಾಗಿದೆ